ಆತ್ಮೀಯ ವಿದ್ಯಾರ್ಥಿಗಳೇ, ಐಚ್ಛಿಕ ವಿಷಯದ ಭಾಗದಲ್ಲಿ ಬರುವಂಥ ನಾಟಕವಾದ ಜಲಗಾರ ಎನ್ನುವಂಥದ್ದು ಕುವೆಂಪು ಅವರ ಒಂದು ರಚಿತವಾದಂಥ ನಾಟಕ. ಈ ನಾಟಕದ ಎರಡನೆಯ ದೃಶ್ಯ ಸಾಯಂಕಾಲದ ಸಂದರ್ಭವಾಗಿರುವಂಥದ್ದು. ಮೊದಲನೇ ದೃಶ್ಯದೊಳಗೆ ಕಂಡ ಹಾಗೆ ಅಲ್ಲಿ ದೇವಾಲಯಕ್ಕೆ ಆ ದೇವರ ಉತ್ಸವಕ್ಕೆ ಹೋಗ್ತಿರುವಂಥವರು ಎದುರುಗೊಳ್ಳುತ್ತಾರೆ ಜಲಗಾರನಿಗೆ. ಇಲ್ಲಿ ದೇವಾಲಯದಿಂದ ಮರಳಿ ಬರುವಂಥ ಒಂದು ಸಂದರ್ಭ, ದೇವಾಲಯದಿಂದ ಮತ್ತೆ ಅವರು ತಮ್ಮ ಮನೆ ಕಡೆಗೆ ಹೋಗುವ ಸಂದರ್ಭದಲ್ಲಿ ಜಲಗಾರನನ್ನು ಕಾಣುವಂಥ ಸಂದರ್ಭ. ಆ ಸಂದರ್ಭ ಪೂರ್ವದಲ್ಲಿಯೇ ಒಂದು ಸಾಯಂಕಾಲ ಸಂದರ್ಭದಲ್ಲಿ ಭೂದೇವಿ ಬಂದು ಹಾಡುವಂಥದ್ದು. ಭೂದೇವಿ ಬಂದು ಹಾಡ್ತಾಳೆ. ಆ ಹಾಡಿನ ವಿಚಾರವನ್ನು ನೋಡೋದಾದ್ರೆ, ದೂರದಿಂದ ಮೆಲುನಡೆಯಲ್ಲಿ ಸಂಜೆಯನ್ನು ಬರುವಳು, ಬಹುದೂರದಿಂದ ಬರುವಳು, ನೀಲ ಗಗನದ ಆಚೆಯಿಂದ ನಲಿದು ತೇಲಿ ಬರುವಳು, ತವರೂರಿನಿಂದ ಬರುವಳು. ಇಲ್ಲಿ ಕವಿ ಕುವೆಂಪು ಅವರು ಸಾಯಂಕಾಲದ ಸಂದರ್ಭವನ್ನು ಅಥವಾ ಸಂಜೆಗಣ್ಣನ್ನು ಸಾಯಂಕಾಲದ ಸಮಯ ಕತ್ತಲು ಆವರಿಸಿಕೊಳ್ಳುವಂಥ ಸಂದರ್ಭ, ಅದನ್ನು ಹೇಗೆ ತಮ್ಮ ಒಂದು ಆ ಸಂಜೆಯ ನೋಟವನ್ನು ವ್ಯಕ್ತಪಡಿಸುತ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಭೂದೇವಿಯ ಮುಖೇನವಾಗಿ ತಿಳಿಸ್ತಾ ಹೋಗ್ತಾರೆ. ದೂರದಿಂದ ಮೇಲುನಡೆಯಲ್ಲಿ ಸಂಜೆವೆಯನ್ನು ಬರುವಳು, ಅಂದರೆ ಕತ್ತಲು ಆವರಿಸಿಕೊಳ್ಳುವಂಥ ರೀತಿ, ನಿಧಾನವಾಗಿ ಕತ್ತಲು ಆವರಿಸಿಕೊಳ್ಳುವಂಥ ಸಂದರ್ಭ ಸಂಜೆಯ ಸಮಯ. ಬಹುದೂರದಿಂದ ಬರುವಳು, ಎಲ್ಲಿಂದ ಬರ್ತಾ ಇದ್ದಾಳೆ ಅಂದರೆ ನೀಲ ಗಗನದ ಆಚೆಯಿಂದ, ನೀಲ ಗಗನದ ಆಚೆಯಿಂದ ಅವಳು ಬರ್ತಾ ಇದ್ದಾಳೆ. ನಲಿದು ತೇಲಿ ಬರುವಳು, ತವರೂರಿನಿಂದ ಬರುವಳು. ನಲಿದು ತವರಿನಿಂದ ಬರ್ತಾ ಇದ್ದಾಳೆ, ತೇಲಿ ಬರ್ತಾ ಇದ್ದಾಳೆ. ಆ ಸಾಯಂಕಾಲದ ಸಂದರ್ಭ ಒಂದು ಹೆಣ್ಣಿಗೆ ಹೋಲಿಕೆ ಮಾಡಿ ಹೇಳ್ತಾ ಹೋಗುವಂಥದ್ದು. ಅವಳು ಎಲ್ಲಿಂದ ಬರ್ತಾ ಇದ್ದಾಳೆ, ತವರಿನಿಂದ ಬರ್ತಾ ಇದ್ದಾಳೆ. ಇಡೀ ಒಂದು ಕತ್ತಲೆಯನ್ನು ಆವರಿಸ್ತಾ ಬರುವಂತಹ ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಹೋಗ್ತಾ, ನಲಿದು ತೇಲಿ ಬರುವಳು, ತವರು ಊರಿನಿಂದ ಬರುವಳು ಅನ್ನುವಂಥ ವಿಚಾರ. ಇನ್ನ ಸರಸದಿಂದ ನಂತರದಲ್ಲಿ ಬರುವಂತ ಸರಸದಿಂದ ತೊರೆಯ ತಡಿಯ ಮೇಲೆ ನಡೆದು ಬರುವಳು, ಸುಖ ಶಾಂತಿಗಳನ್ನು ತರುವಳು. ಚರಗಳಿಂದ ಗಿರಿವನಗಳ ಮುಸುಗು ತೇರಿ ಬರುವಳು, ಮನ ಮೋಹಿಸುತ್ತಾ ಬರುವಳು. ಇಲ್ಲಿ ಮೊದಲೇ ಹೇಳಿರುವ ಹಾಗೆ ಕತ್ತಲು ಆವರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಸಾಯಂಕಾಲ ಸಂದರ್ಭ ಪರಿಸರ ಹೇಗಿರುತ್ತೆ, ಪರಿಸರ ಸ್ಥಿತಿಗತಿಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸುವಂಥದ್ದು. ಸರಸದಿಂದ ತೊರೆಯ ತಡಿಯ ಮೇಲೆ ನಡೆದು ಕತ್ತಲು ಆವರಿಸಿಕೊಳ್ಳುವಂಥದ್ದು, ತೊರೆಗಳಾಗಿರ್ಬೋದು, ಹಳ್ಳ ಕೊಳ್ಳಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಇವನ್ನೆಲ್ಲವನ್ನು ದಾಟ್ಕೊಂಡು ಬರುವಂಥದ್ದು, ನಡೆದು ಬರುವಳು, ಸುಖ ಶಾಂತಿಗಳನ್ನು ತರುವಳು. ಈ ಜನಜಂಗುಳಿಯಿಂದ ಶಬ್ದದಿಂದ ಕೂಡಿರುವಂತಹ ಈ ದಿನ ಕತ್ತಲಾದ ಹಾಗೆ ಹೇಗೆ ಒಂದು ಶಬ್ದತೆಗೆ ಬರುತ್ತೋ ಆ ರೀತಿ ಬರುವಂತ ಒಂದು ಸಂದರ್ಭ. ನಿಧಾನವಾಗಿ ಶಬ್ದವೆಲ್ಲ ಕಡಿಮೆ ಆಗ್ತಾ ಹೋಗುವಂಥದ್ದು, ಬೆಳಗಾದಾಗ ನಿಶಬ್ದದಿಂದ ಶಬ್ದದೆಡೆಗೆ ಬರುವಂಥದ್ದು, ಬೆಳಗಿನಿಂದ ಕತ್ತಲೆಗೆ ಹೋಗ್ಬೇಕಾದ್ರೆ ಇಲ್ಲಿ ಶಬ್ದದಿಂದ ನಿಶಬ್ದದತ್ತೆಗೆ ಹೋಗ್ಬೇಕಾಗ್ತದೆ. ಅದೇ ಹೇಳ್ತದೆ, ಸರಸದಿಂದ ತೊರೆಯ ತಡೆಯ ಮೇಲೆ ನಲಿದು ಬರುವಳು, ಸುಖ ಶಾಂತಿಗಳನ್ನು ತರುವಳು, ಸುಖ ಶಾಂತಿಯನ್ನು ತರ್ತಾಳೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ಸೆರಗಿನಿಂದ ಗಿರಿವನಗಳ ಮುಸುಗು ತೇರಿ ಬರುವಳು, ಸೆರಗಿನಿಂದ ಗಿರಿವನಗಳ ಮುಸುಗು ತೇರ್ತಾ ಬರುವಳು, ಮನ ಮೋಹಿಸುತ್ತಾ ಬರುವಳು. ಹೇಗೆ ಬರ್ತಾ ಇದೆ ಅಂದರೆ ಮನ ಮೋಹಿಸುತ್ತಾ ಬರ್ತಾ ಇರುವಂಥದ್ದು, ಗಿರಿವನಗಳನ್ನು ಮುಸುಗುತ್ತೇರ್ತಾ ಬರ್ತಾ ಇರುವಂಥದ್ದು. ಅಂದರೆ ಕತ್ತಲು ನಿಧಾನವಾಗಿ ಆ ಪರಿಸರವನ್ನು ಹೇಗೆ ಅವಶ್ಕೋತಾ ಇದೆ ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಸುಗತೇರಿ ಬರುವಳು, ಮನ ಮೋಹಿಸುತ್ತಾ ಬರುವಳು, ಮನ ಮೋಹಿಸ್ತಾ ಬರ್ತಾ ಇದ್ದಾಳೆ ಅನ್ನುವಂಥ ವಿಚಾರ.
ಮುಂದಿನ ಸಾಲುಗಳನ್ನು ನೋಡೋದಾದ್ರೆ ಹಾಡುವ ವಿಹಂಗಳನ್ನ ಹಾಡುವ ವಿಹಂಗಮಳ ಗೂಡಿಗಟ್ಟಿ ಬರುವಳು ನಲಿ ನಲಿದಾಡಿ ಆಡಿ ಬರುವಳು ಹಾಡ್ತಿರುವಂತ ವಿಹಂಗಳ ಮಗಳ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಹಕ್ಕಿ ಸೂರ್ಯ ಅಥವಾ ನೇಸರ ಕೂಡ ನಾವು ಇಲ್ಲಿ ಭಾವಿಸಬಹುದು. ವಿಹಂಗಮಗಳ ಕೂಡಿಗಟ್ಟಿ ಅವುಗಳನ್ನ ಹಕ್ಕಿಗಳನ್ನ ಕೂಡಿಗಟ್ಟಿ ಬರುವಂಥದ್ದು. ಸಾಯಂಕಾಲ ಸಂದರ್ಭ ಆದ ಹಾಗೆ ಹಕ್ಕಿಗಳು ಏನ್ ಮಾಡ್ತವೆ, ತಮ್ಮ ಗೂಡನ್ನು ಸೇರ್ಕೊಳ್ಳುವಂತ ಸಂದರ್ಭ. ಇಲ್ಲಿ ಕವಿ ಒಂದು ಚಿತ್ರವನ್ನು ಕೊಡ್ತಾ ಬರ್ತಾರೆ. ಆ ಭೂದೇವಿ ಏನ್ ಮಾಡ್ತಾ ಇದ್ದಾಳೆ, ಆ ಹಕ್ಕಿಗಳನ್ನ ಕೂಡಿಗಟ್ಟಿ ಬರ್ತಾ ಇರುವಂತದ್ದು. ನಲಿದಾಡಿ ಆಡಿ ಬರುವಳು, ನಲಿದಾಡ್ತಾ ಬರುವಂತದ್ದು. ಗೆಜ್ಜೆಗಳನ್ನು